ಚಿಕ್ಕೋಡಿ ತಾಲೂಕಿನ ಪಾಂಗೇರಿ ಎ ಗ್ರಾಮದ ಜನರಿಗೆ ಗೈರಾನ್ ಜಮೀನಿನಲ್ಲಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿ ನೂರಾರು ಜನರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪಾಂಗೇರಿ ಎ ಗ್ರಾಮದ ಜನರಿಗೆ ಗೈರಾಣ ಜಮೀನಿನಲ್ಲಿ ನಿವೇಶನ ಹಂಚಿಕೆ ಮಾಡಬೇಕೆಂದು ಒತ್ತಾಯಿಸಿ ನೂರಾರು ಜನರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಪಾಂಗೇರಿ ಎ ಗ್ರಾಮದ ಜನರಿಗೆ ಗೈರಾಣದ 9 ಎಕರೆ ಜಮೀನಿನಲ್ಲಿ ನಿವೇಶನ ಹಂಚಿಕೆಗೆ ವಿಳಂಬ ಮಾಡುತ್ತಿರುವ ಧೋರಣೆ ಖಂಡಿಸಿ ಗ್ರಾಮದ ನೂರಾರು ಜನರು ಶುಕ್ರವಾರ ಬೃಹತ್ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ತಾಲೂಕಿನ ಪಾಂಗೇರಿ ಎ ಗ್ರಾಮದ ಗೈರಾಣದ ರಿಜಿಸ್ಟರ್ ಸರ್ವೆ ನಂಬರ್ 19 9 ಎಕರೆ ಜಮೀನುಗಳಲ್ಲಿ ನಿವೇಶನ ಹಂಚಿಕೆ ಮಾಡುವಂತೆ ಫಲಾನುಭವಿಗಳು ನಗದು ಹಣ ಭರಣ ಮಾಡಿದ್ದಾರೆ. ಆದರೆ ಕೆಲವರು ಸುಮಾರು 5 ಲಕ್ಷ ರೂಪಾಯಿ ಹೆಚ್ಚಿಗೆ ಹಣ ಸಂಗ್ರಹಿಸಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿದ್ದರು. ಲೋಕಾಯುಕ್ತ ನ್ಯಾಯಾಲಯವು ಆರೋಪ ಮುಕ್ತವಾಗಿದೆ ಎಂದು ತೀರ್ಪು ನೀಡಿದ್ದು ಲೋಕಾಯುಕ್ತ ನೀಡಿರುವ ತೀರ್ಪಿನ ಪ್ರತಿಯನ್ನು ತಹಶೀಲ್ದಾರ್ ಕಚೇರಿಗೆ ನೀಡಬೇಕೆಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ನೀಡಿ ಪತ್ರ ಬರೆದಿದ್ದಾರೆ. ನ್ಯಾಯಾಲಯದ ಪ್ರತಿಯನ್ನು ಹಾಜರುಪಡಿಸಲಾಗಿದೆ, ಮುಂದಿನ ಕ್ರಮ ಜರುಗಿಸಲಾಗುತ್ತದೆ ಎಂದು ತಹಶೀಲ್ದಾರರು ಭರವಸೆ ನೀಡಿ 9 ಎಕರೆ ಜಮೀನನ್ನು ಕಬ್ಜಾ ನೀಡುವಂತೆ ಆದೇಶ ಮಾಡಿದ್ದಾರೆ. ಆದರೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಪಂದಿಸಿ ಶೀಘ್ರವಾಗಿ ಫಲಾನುಭವಿಗಳಿಗೆ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 2012 ಸಾಮಾನ್ಯ ಮಂದಿಗೆ ತೆರಳು ಗಾರಂತಾಗ 9 ಎಕರೆ ಜಮೀನು ಮಂಜೂರಾಗಿತ್ತು. 12 ರಾಜಕೀಯ ಉದ್ದೇಶಲಿ ಇನ್ನೂ ತನಕ ಹಾಕಪತ್ರ ಸಿಗಿಲ್ಲ. ಈಗ ಹಾಕಪತ್ರ ಕೊಡೋ ಟೈಮ್ಕ ತಾಲೂಕು ಪಂಚಾಯತ್ ತಹಶೀಲ್ದಾರ್ ಸಾಹೇಬರು 9 ಎಕರೆ ಹೊಲ ತಗೋತ ಆದೇಶ ಮಾಡಿದರು. 24 ಆದೇಶ ಮಾಡಿದರು. ಅವಾಗ ಭೀ ತಾಲೂಕು ಪಂಚಾಯತ್ ಸಾಹೇಬರ ಭೂಮಿ ತಗೋಳಕ್ಕೆ ಹೋಗಿಲ್ಲ. 2ನೇ ಸರ್ತಿ 18/7/19 ನೋಟಿಸ್ ಕೊಟ್ಟರು ಸುದ್ದ ತಾಲೂಕು ಪಂಚಾಯತ್ ಸಾಹೇಬರ 9 ಎಕರೆ ಹೊಲ ಭೂಮಿ ತಗೋಳಕ್ಕೆ ಹೋಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ರಾಜಕೀಯ ಆಗಕತ್ತೈತಿ, ಸಾಮಾನ್ಯ ಮಂದಿಗೆ ತ್ರಾಸ ಆಗತ್ತೈತಿ. ರಾಜಕೀಯ ಯಾರು ಮಾಡತ್ತಾರ? ರಾಜಕೀಯ ಯಾರು ಮಾಡಾಕತ್ರಿ? ರಾಜಕೀಯ ಎಂಎಲ್ಎ ಎಂಪಿನೋ ಯಾರು ಮಾಡತ್ತಾರ? ಹೆಸರು ಯಾರು ಬಂದ್ಬಿಟ್ಟು ರಾಜಕೀಯ ಯಾವ ಉದ್ದೇಶ ಪೆಂಡಿಂಗ್ ಐತಿ? ತಹಶೀಲ್ದಾರ್ ಸಾಹೇಬ್ ಡಿಶಿ ಆದೇಶ ಆದ ಬಳಿಕಲ್ಲ 2012 ಆದೇಶ ಐತಿ, 5 ಲಕ್ಷ ರೂಪಾಯಿ ಚಲನ್ ತುಂಬಿದ್ದು. ಅಲ್ಲ, ನಿಮಗ ಹಕ್ಪತ್ರ ಕೊಡಾಕ ತಕರಾರು ಯಾರು ಮಾಡ್ತಾರ? ಯಾವ ಹಕ್ಪತ್ರ ಕೊಡ್ಬೇಕು? ಯಾವ ಭೂಮಿ ತಗೊಳಕ್ಬೇಕು? ಯಾವ ರಾಜಕೀಯ ಮಾಡ್ಬೇಕು? ಯಾರು ಮಾಡೋದ್ರ ಕೇಳ್ತಾರ? ತಾಲೂಕು ಪಂಚಾಯತ್ ರಾಜಕೀಯ ಮಾಡ್ಬೇಕು. ಅಲ್ಲ, ಈಗ ನಿಮ್ಗೆ ಯಾರು ಅಡಿಗೆ ಮಾಡಕತ್ತಾರು? ತಾಲೂಕು ಪಂಚಾಯತ್ ಅವ್ರು ರಾಜಕೀಯ ಮಾಡ್ಬೇಕು. ಯಾಕಂದ್ರೆ ತಹಶೀಲ್ದಾರ್ ಸಾಹೇಬ್ರ ಕಬ್ಜಾ ತಗೋತಾರ ರಿಟರ್ನ್ ಬರ್ದು ಕೊಟ್ಟಿದ್ದಾರೆ, 2 ಸರ್ತಿ ನೋಟಿಸ್ ಕೊಟ್ಟಿದ್ದಾರೆ. ಇವ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿತ್ತು. ಆಮೇಲೆ ಭೀ ತಾಲೂಕು ಪಂಚಾಯತ್ ಇವ ಕಬ್ಜಾ ತಗೊಳಂಗಿಲ್ಲ, ಸಾಮಾನ್ಯ ಮಂದಿ ಹಾಕಪತ್ರ ಕೊಡಂಗಿಲ್ಲ ಅಂದ್ರೆ ರಾಜಕೀಯ ಅವ್ರು ಮಾಡಾಕ ರಾಜಕೀಯ ಮಾಡಾಕಾದ್ರು ಮತ್ತೆ ಅವ್ರದ್ದು ವಿಷಯ ತೆರಗಿತ್ತು. ಅವ್ರಿಗೆ ಅಧಿಕಾರಿಗಳು ಮಾಡತ್ರ ಅವ್ರ ಹಿಂದೆ ಮತ್ತೆ ರಾಜಕೀಯ ಕೈವಾಡ ಐತೆ ಅಂತ ಇರ್ಬೇಕಲ್ಲ, ಅಧಿಕಾರಿ ಇರ್ಬೇಕು, ರಾಜಕೀಯ ಮಂದಿ ಇರ್ಬೇಕು. ಒಬ್ಬರು ಹೆಂಗ್ ಮಾಡ್ತಾರು? ಅವ್ರಿಗೆ ಹೆಂಗ್ ತಾಕತ್ತೈತಿ? ಈ ಪಬ್ಲಿಕ್ ಇಂದ ಹಾಕಪತ್ರ ಕೊಡಾಕ ಅವ್ರಿಗೆ ಅಂತ ಅನ್ಸಾಕತ್ತೈತಿ? ತಹಶೀಲ್ದಾರ್ ಸಾಹೇಬ್ ಆದೇಶ ಮಾಡಿದ್ದಾರೆ, ಕಬ್ಜಾ ತಗೋತ ಬರ್ದು ಕೊಟ್ಟಿದ್ದಾರೆ, 2 ಸರ್ತಿ ನೋಟಿಸ್ ಕೊಟ್ಟಿದ್ದರು. ಅವಾಗ ಇವ್ರು ತಗೊಳಕ್ ತಯಾರಿಲ್ಲ ಅಂದ್ರೆ ಇವ್ರಿಗೆ ಯಾರು ಮನಸ್ಸಾಗೈತಿ? ರಾಜಕೀಯ ಮಾಡೋದು ಇರ್ಬೇಕು. ಹಂಗೆ ನಾ ಎಮ್ಎಲ್ಎ ಮ್ಯಾಗ ಹಿಂಗೇನಿಲ್ಲ, ಬಟ್ ರಾಜಕೀಯ ಮ್ಯಾಗ ಎಮ್ಎಲ್ಎ ಕಡೆ ವಿಷಯ ಬರಂಗಿಲ್ಲ. ಈಗ ತಾಲೂಕು ಪಂಚಾಯತ್ ವಿಷಯ ಬಂದಿತ್ತು, ಅವ್ರು ರಾಜಕೀಯ ಮಾಡಕತ್ತಾರು. ಅವ್ರ ಹಿಂದೆ ಯಾರು ಮಾಡಕತ್ತಾರ ಅವ್ರಿಗೂ ಗೊತ್ತ, ಅವ್ರಿಗೆ ಕರೆದು ಕೇಳಬೇಕು. ಈ ಸಂದರ್ಭದಲ್ಲಿ ಸಾಗರ್ ಸುಭಾಷ್ ಕಾನಡೆ, ಅಲ್ಲಾಬಕ್ಷ್ ಮುಲ್ಲಾ, ನ್ಯಾಯವಾದಿ ಸತೀಶ್ ಅಪ್ಪಾಜಿಗೋಳ್, ಆನಂದ್ ಶಂಕರ್ ಪಡಾರೆ, ಬಂಡು ಮಾಳಿ, ತಾತ್ಯಾಸೋ ಕಾನಡೆ, ಮಹದೇವ್ ಹಣಬರ್, ಭರತ್ ಕಾನಡೆ, ಬಾಪಿಸೋ ಕಾನಡೆ, ವಿಶಾಲ್ ಪರೀಟ್, ಸಂದೀಪ್ ಹಣಬರ್, ಅಮೂಲ್ ಕಾನಡೆ ಮುಂತಾದವರು ಉಪಸ್ಥಿತರಿದ್ದರು.